नमस्कार नम बेंगळूरिगे स्वागत नानु धनश्री पूजारी रात्रि वेले कळ्ळकाकरु दरोडे पुंडरन्न पत्ते माडलु पोलीसरु अल्लल्लि गस्तु माड्ता इर्तारे आदरे इल्लोंद कडे पोलीसरे दरोडे माडिद्दारे मने दरोडे माडिद्दु पोलीसरु अंत आरोप माड्तिद्द हागे इडी केस के ट्विस्ट सिक्किदे एनायितु नोडि ಬೆಂಗಳೂರಿನಲ್ಲಿ ಏನು ಬೇಕಿದ್ರೂ ನಡೆಯುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ನಿನ್ನೆ ರಾತ್ರಿ 7:30 ರ ಸುಮಾರಿಗೆ ಮನೆಗೆ ಬಂದ ಪೊಲೀಸ್ ಟೀಮ್ ದರೋಡೆ ಮಾಡ್ಕೊಂಡು ಹೋಗಿದೆ ಒಂದು ಕ್ಷಣ ಗಾಬರಿ ಆದರೂ ಇದು ಸತ್ಯ ಆದರೆ ಬಂದಿದ್ದು ನಕಲಿ ಪೊಲೀಸರು ಅನ್ನೋದು ಈಗ ಗೊತ್ತಾಗಿರೋ ವಿಚಾರ ಸೇಮ್ ಸಿನಿಮಾ ಸ್ಟೈಲ್ ನಲ್ಲಿ ಮನೆಗೆ ಬಂದ ದರೋಡೆ ಟೀಮ್ ಮನೆಯ ಕಾಲಿಂಗ್ ಬೆಲ್ ಒತ್ತಿದ್ರು ಪೊಲೀಸರ ವೇಷದಲ್ಲಿ ಇದ್ದಿದ್ರಿಂದ ಒಳಕರೆದ್ರು ಜೊತೆಗೆ ಬಂದ 5-6 ಜನ ಕಲರ್ ಡ್ರೆಸ್ ನಲ್ಲಿ ಬಂದಿದ್ರು ಮನೆಗೆ ಸಂಬಂಧಿಸಿದ ಕೇಸ್ ಬಗ್ಗೆ ವಿಚಾರಣೆಗೆ ಬಂದಿರಬಹುದು ಅಂತ ಮನೆಯವರು ಅನ್ಕೊಂಡಿದ್ರೆ ಕೆಲವೇ ಕ್ಷಣಗಳಲ್ಲಿ ದರೋಡೆ ಮಾಡ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಪೀಣ್ಯದ ಹೆಚ್ಎಂಟಿ ಲೇಔಟ್ ನಿವಾಸಿ ಮನೋಹರ್ ಎಂಬವರ ಮನೆಗೆ ನುಗ್ಗಿದ ದರೋಡೆಕೋರರು ಪತ್ನಿಯ ಕುತ್ತಿಗೆಯಲ್ಲಿದ್ದ 300 ಗ್ರಾಂ ಚಿನ್ನ ಸೇರಿದಂತೆ 700 ಗ್ರಾಂ ಚಿನ್ನಾಭರಣ ಹಾಗೂ 60 ಲಕ್ಷ ಹಣವನ್ನು ದೋಚಿಕೊಂಡು ಹೋಗಿದ್ದಾರೆ ಅದಕ್ಕೂ ಮೊದಲು ಮಗನಿಗೆ ಮಚ್ಚಲ್ಲಿ ಹಲ್ಲೆ ಮಾಡಿ ಕೊಂದು ಬಿಡುವ ಬೆದರಿಕೆ ಹಾಕಿದ್ದಾರೆ ಡ್ರೆಸ್ ಹಾಕೊಂಡು ಬಂದಿದ್ದಾರೆ ಮತ್ತೆ ಇನ್ನೊಬ್ಬರು ಇಬ್ಬರು ಮಾತ್ರ ಬಂದರು ಫಸ್ಟ್ ಒಳಗಡೆ ಇಬ್ಬರು ಬಂದಿದ್ದಾರೆ ಅವರು ಆಕ್ಚುಲಿ ಅವರದೇನ ಸ್ವಲ್ಪ ಫ್ಯಾಮಿಲಿ ಡಿಸ್ಟ್ರಿಬ್ಯೂಟ್ ಅಲ್ಲಿ ಸ್ವಲ್ಪ ಕೇಸ್ ಇತ್ತು ಆ ಒಂದಿದ್ರಲ್ಲಿ ಅವರೇನ್ ಮಾಡಿದ್ದಾರೆ ಮೋಸ್ಟ್ಲಿ ಬೈ ಎನ್ಕ್ವೈರಿಗೋಸ್ಕರ ಬಂದಿರಬಹುದು ಅಂತ ಡೋರ್ ಓಪನ್ ಮಾಡಿ ಕುಂಡ್ರಿಸ್ಕೊಂಡಿದ್ದಾರೆ ಕುಂಡ್ರಿಸ್ಕೊಂಡಿದ ತಕ್ಷಣ ಅವರು ಅದೇ ನೀವು ಏನ್ ಮಾಡ್ತೀರಾ ಹೆಂಗ್ ಮಾಡ್ತೀರಾ ಏನು ಅದು ಇದು ಅಂತೆಲ್ಲ ಕೇಳಿದ್ದಾರೆ ಅವರು ಹೇಳ್ತಾ ಇದ್ದಷ್ಟಿಗೆ ಆರಮ್ಮ ಜಸ್ಟ್ ಔಟ್ ಸೈಡ್ ಬರ್ತಿದ್ದಾರೆ ಇನ್ನೊಂದು 4-5 ಜನ ಆಚೆ ಇದ್ದರಂತೆ ಇದ್ದ ತಕ್ಷಣ ಆರಮ್ಮ ಕೇಳಿದ್ದಾರೆ ಇವರು ಯಾರು ಅಂತ ಅಷ್ಟೊತ್ತಿಗೆ ಇವರು ಒಳಗಡೆ ಎಂಟ್ರಿ ಆಗಿಬಿಟ್ಟು ಅಮ್ಮ ಮಗನ್ನ ಎಲ್ಲ ಮಚ್ಚಲ ಹಾಕೊಂಡು ಡ್ರಾಗರ್ ಎಲ್ಲ ಇಟ್ಕೊಂಡು ಅವರನ್ನ ಎದುರಿಸಿಬಿಟ್ಟು ರೂಮ್ ಗೆ ಕರ್ಕೊಂಡು ಹೋಗ್ತಾರೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಪಾಲಿಮರ್ಸ್ ಪ್ಯಾಕೇಜಿಂಗ್ ಕಂಪನಿ ನಡೆಸುತ್ತಿರುವ ಮನೋಹರ್ ಪತ್ನಿ ಹಾಗೂ ಪುತ್ರ ರೂಪೇಶ್ ಜೊತೆಯಲ್ಲಿ ವಾಸ ಮಾಡುತ್ತಿದ್ರು ಆದರೆ ನಿನ್ನೆ ಘಟನೆ ನಡೆದಾಗ ಮನೆಯಲ್ಲಿ ಅಮ್ಮ ಮಗ ಮಾತ್ರ ಇದ್ದರು ಎನ್ನಲಾಗಿದೆ ಏನು ಯಾರು ಪರಿಚಯ ಇಲ್ಲದೇ ಇರೋರೆ ಪರಿಚಯ ಇರೋರು ಪರಿಚಯ ಇಲ್ಲದೇ ಇರೋರು ಸರ್ ಎಲ್ಲ ಬಂದಿರೋರು ಅಲ್ಲ ನಾನು ಏನಂದ್ರೆ ನಾನು ಇರಲೇ ಇಲ್ವಲ್ಲ ಸರ್ ಮನೆಯಲ್ಲಿ ಏನೇನು ಹೋಗಿದೆ ಸರ್ ಒಂದು 600 ರಿಂದ 700 ಗ್ರಾಂ ಚಿನ್ನ ಹೋಗಿದೆ ಒಂದು 60 ಲಕ್ಷ ಕ್ಯಾಶ್ ಇತ್ತು दरोडे सीसीटीवी दृश्य सिगदंते डीवीआर कूड़ा कळ्ळतन दरोडे बळिकवू पोलीसरिगे दूरु नीडदंते बेदरिके हाकिद्दारे इन्नु मनेयल्ली एल्लेल्लेनेन इट्टिद्दारे अन्नोदु चेन्नागि गोत्तिद्दवरे कळ्ळतन माडिद्दारे एन्नलागिदे मग रूपेश हेसरु हिडिदु मातनाडिद्दारे ಜೊತೆಗೆ ಮನೆಗೆ ಹಾಕಿದ್ದ ಸಿಸಿ ಕ್ಯಾಮೆರಾದ ಡಿವಿಆರ್ ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಪೊಲೀಸ್ ಸಮವಸ್ತ್ರದಲ್ಲಿ ಕಳ್ಳತನ ಮಾಡಿರುವುದು ಇಡಿ ಪ್ರಕರಣದ ಬಗ್ಗೆ ಅನುಮಾನ ಮೂಡಿಸಿದೆ ಮನೋಹರ್ ಕುಟುಂಬದ ಕೇಸ್ಗಳ ಬಗ್ಗೆ ಗೊತ್ತಿದ್ದ ಪೊಲೀಸರೇ ಸಂಚು ರೂಪಿಸಿದ್ರೋ ಅಥವಾ ಕುಟುಂಬಕ್ಕೆ ಹತ್ತಿರ ಇದ್ದವರು ಕೋಟಿ ಕೋಟಿ ಲೂಟಿಗೆ ಸಂಚು ಮಾಡಿ ದರೋಡೆ ಮಾಡಿದ್ರೋ ಅನ್ನೋ ಅನುಮಾನ ಕಾಡುತ್ತಿದೆ ಈ ಬಗ್ಗೆ ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರ ತನಿಖೆ ಬಳಿಕ ಸತ್ಯಾಂಶ ಹೊರಬೀಳಬೇಕಿದೆ ಮಂಜುನಾಥ್ ಚಂದ್ರ ಜೊತೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ 18 ಗಂಡ ಹೆಂಡತಿ ಜಗಳ ಒಂದು ಮಲಗೋ ತನಕ ಅಂತ ಹೇಳ್ತಾರೆ ಆದರೆ ಇವರ ಜಗಳ ಒಂದು ಮಲಗಿದ ಮೇಲೆ ಆರಂಭಗೊಂಡು ಬಾಂಬ್ ಸ್ಫೋಟಿಸುವ ತನಕ ಬಂತು ನಿಂತಿದೆ ಪ್ರಿಯಕರನ ಜೊತೆಗೆ ಸೇರಿ ತನ್ನ ಗಂಡನಿಗೆ ಜೈಲುಟ ಹಾಕಲು ಈ ಪ್ರಿಯತಮೆ ಮುಂದಾಗಿದ್ದಾಳೆ ಮಹಾನ್ ಪ್ರೇಮಿ ಯಾರಿವಳು ನೀವೇ ನೋಡಿ ಏನ್ ಮುದ್ದು ಮುದ್ದಾಗಿ ಅಮಾಯಕಳ ರೀತಿ ಕಾಣ್ತಿದ್ದಾಳಲ್ಲ ಇವಳೆ ನೋಡಿ ಈ ಸ್ಟೋರಿಯ ಕಥಾನಾಯಕಿ ಪ್ರಿಯಕರನ ತೋಳಿನಲ್ಲಿ ಬಂಧಿಯಾಗುವ ಆಸೆಯಿಂದ ಗಂಡ ಜೈಲಿನಲ್ಲಿ ಮುದ್ದೆ ಮುರಿಯೋ ತರ ಪ್ಲಾನ್ ಮಾಡಿ ತಗ್ಲಾಕೊಂಡಿದ್ದಾಳೆ ಪುಣ್ಯಾತ್ಗಿತ್ತಿ ಕದ ಕಿರಣ್ ತನ್ನ ಪತ್ನಿ ವಿದ್ಯಾರಾಣಿ ಜೊತೆಗೆ ಆನೇಕಲ್ನಲ್ಲಿ ವಾಸವಾಗಿದ್ರು ಸೋಶಿಯಲ್ ಮೀಡಿಯಾದಲ್ಲಿ ವಿದ್ಯಾರಾಣಿಗೆ ರಾಮಪ್ರಸಾದ್ ಅನ್ನೋನು ಬಲೆ ಬೀಸಿದ್ದ ಲವ್ ಆದ್ಮೇಲೆ ಸುಮ್ಮನೆ ಇರೋಕೆ ಮನಸ್ ಬಿಡುತ್ತಾ ಇಲ್ಲ ತಾನೆ ವಿದ್ಯಾರಾಣಿ ಕೂಡ ಚಾಟಿಂಗ್ ಟಾಕಿಂಗ್ ಶುರು ಮಾಡಿದ್ಲು ಚೇಂಜ್
ಗಂಡ ಗಾಬರಿ. ಹಳ್ಳ ಹಿಡಿತು ಪ್ರಿಯಕರನ ಮಾಸ್ಟರ್ ಮೈಂಡ್. ಚೆನ್ನಾಗಿ ಇದ್ದ ಸಂಸಾರದಲ್ಲಿ ಕಳ್ಳಬೆಕ್ಕು ಹಾಲು ಕುಡಿಯೋ ವಿಚಾರ ಗಂಡನಿಗೆ ಗೊತ್ತಾಗೋಕೆ ಹೆಚ್ಚಿನ ಸಮಯ ಬೇಕಾಗಿರಲಿಲ್ಲ. ಚಾಟಿಂಗ್ ಮಾಡೋದು, ಮೊಬೈಲ್ ಫೋನ್ ಸಂಭಾಷಣೆಯಲ್ಲಿ ಕಾಲ ಕಳೆಯೋದು ನೋಡಿದ ಗಂಡ ಮೊಬೈಲ್ ಚಚ್ಚಿ ಬಿಸಾಕಿದ್ದ. ಆಗ ಪ್ರಿಯಕರ ರಾಮ್ಪ್ರಸಾದ್ ತುಕಾಲಿ ಪ್ಲಾನ್ ಒಂದನ್ನ ಕೊಟ್ಟಿದ್ದ. ತಾನು ಕಳುಹಿಸುವ ಮೆಸೇಜ್ ಅನ್ನ ಗಂಡ ಕಿರಣ್ ಮೊಬೈಲ್ ನಿಂದ ಫಾರ್ವರ್ಡ್ ಮಾಡು ಅಂತ ಹೇಳಿದ್ನಂತೆ. ಆರ್ಡಿಎಕ್ಸ್ ಬಾಂಬ್ ಸ್ಫೋಟಿಸುವ ಬೆದರಿಕೆ ಸಂದೇಶ. ಜಾಡು ಹಿಡಿದ ಖಾಕಿಗೆ ಸಿಕ್ಕಿದ್ದು ಜೋಡಿ ಹಕ್ಕಿ. ಡಿಸೆಂಬರ್ 5ರಂದು ಬಾಂಬ್ ಹಾಕ್ತೇವೆ ಅಂತ ಪೊಲೀಸ್ ಹಾಗೂ ಕೇಂದ್ರ ತನಿಖಾ ಸಂಸ್ಥೆಗಳಿಗೆ ಬೆದರಿಕೆ ಸಂದೇಶ ಬಂದಿತ್ತು. ಕೂಡಲೇ ಅಲರ್ಟ್ ಆದ ಆಂತರಿಕ ಭದ್ರತಾ ವಿಭಾಗದ ಅಧಿಕಾರಿಗಳು ಮೂಲ ಹುಡುಕಿದ್ರು. ಟವರ್ ಲೊಕೇಶನ್ ಟ್ರೇಸ್ ಮಾಡಿದಾಗ ಆನೇಕಲ್ನ ಮಾರುತಿ ಬಡಾವಣೆ ಅಡ್ರೆಸ್ ಸಿಕ್ಕಿತ್ತು. ಈಗ ಪ್ರೇಮ ಪುರಾಣ ಕಂಡು ಖಾಕಿಯೇ ಶಾಕ್ ಆಗಿದೆ. ಅದು ಒಂದು ಅಪ್ನ ಆ್ಯಪ್ ಅಂತೇಳಿ ಒಂದು ಆ್ಯಪ್ ಮೂಲಕ ಇವರಿಬ್ಬರ ನಡುವೆ ಕಳೆದ ಒಂದು 8-9 ತಿಂಗಳಿಂದ ಪರಿಚಯ ಆಗಿ ನಂತರ ವಾಟ್ಸಪ್ ನಂಬರನ್ನು ಶೇರ್ ಮಾಡಿಕೊಂಡು ಇಬ್ಬರು ಸತತ ಒಂದು 6 ತಿಂಗಳಿಂದ ಇಬ್ಬರು ಚಾಟ್ ಮಾಡ್ಕೊತ ಇದ್ದರು, ಕ್ಲೋಸ್ ಆಗಿದ್ದರು. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಇನ್ನಷ್ಟು ಈಗ ಸದ್ಯ ನಾವು ಕೇಸನ್ನು ದಾಖಲೆ ಮಾಡಿಕೊಂಡಿದ್ದೀವಿ, ಸಾಕಷ್ಟು ತನಿಖೆ ಪ್ರಗತಿಯನ್ನು ಮಾಡ್ತಾ ಇದ್ದೀವಿ. ಆದಷ್ಟು ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಿ. ಗಂಡನ ಮೊಬೈಲ್ನಿಂದ ಮೆಸೇಜ್ ಕಳುಹಿಸಿ ಡಿಲೀಟ್ ಮಾಡಿ ಜಾಣತನ ತೋರಿದ್ದ ವಿದ್ಯಾರಾಣಿಯನ್ನು ಅರೆಸ್ಟ್ ಮಾಡಲಾಗಿದೆ. ಆದರೆ ಸದ್ಯ ಡುಬಾಕ್ ಐಡಿಯಾ ಕೊಟ್ಟ ಪ್ರಿಯಕರ ರಾಮ್ಪ್ರಸಾದ್ ಎಸ್ಕೇಪ್ ಆಗಿದ್ದಾನೆ. ಪೊಲೀಸರು ಪ್ರೇಮ ಹಕ್ಕಿಯನ್ನು ಜೈಲಿಗೆ ಕಳುಹಿಸುವ ಕೆಲಸ ಮಾಡ್ತಿದ್ದಾರೆ. ಅವರ ಗಂಡ ಕಿರಣ್ ಅಂತೇಳಿ ಅವರು ನೀಡಿದ ಒಂದು ದೂರಿನ ಆಧಾರದ ಮೇಲೆ ಒಂದು ಪ್ರಕರಣವನ್ನು ದಾಖಲೆ ಮಾಡಿಕೊಂಡಿದ್ವಿ. ದಾಖಲೆ ಮಾಡಿಕೊಂಡು ಮುಂದಿನ ತನಿಖೆಯನ್ನು ನಾವು ಮಾಡ್ತಾ ಇದ್ದೀವಿ. ಏನು ಈ ವಿದ್ಯಾರಾಣಿ ಅಂತ ಇದ್ದಾರೆ, ಅವ್ರ ಜೊತೆ ಯಾರು ಟಚ್ ಇದ್ರು, ಅವರನ್ನು ನಾವು ಪತ್ತೆ ಮಾಡ್ತಾ ಇದ್ದೀವಿ. ಈಗ ಆದಷ್ಟು ಬೇಗನೆ ಪತ್ತೆ ಮಾಡಿ ನೆಕ್ಸ್ಟ್ ತನಿಖೆಯ ಮುಂದಿನ ಮಾಹಿತಿಯನ್ನು ತುಂಬಿದೆ. ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮಾಸ್ಟರ್ ಮೈಂಡ್ ವಿದ್ಯಾರಾಣಿಯ ಪ್ರಿಯಕರ ರಾಮ್ ಪ್ರಸಾದ್ಗಾಗಿ ಬಲೆ ಬೀಸಿದ್ದಾರೆ. ಪ್ರೇಮಿಗಳ ಚೆಲ್ಲಾಟ ಪೊಲೀಸರಿಗೆ ಪ್ರಾಣ ಸಂಕಟ ಎನ್ನುವಂತಾಗಿದೆ. ಆದೂರು ಚಂದ್ರು, News 18. ನವೆಂಬರ್ನಲ್ಲಿ ಗುಂಡಿ ಮುಚ್ಚುತ್ತೀವಿ ಅಂತ ಹೇಳಿದ್ದ ಪಾಲಿಕೆ ಇದೀಗ ಹೊಸ ವರ್ಸಿಯನ್ನ ಶುರು ಮಾಡಿದೆ. ಈಗ ಡೆಡ್ಲೈನ್ ಡಿಸೆಂಬರ್ ವರೆಗೆ ಮುಂದೂಡಿಕೆಯಾಗಿದೆ. ಈ ಬಗ್ಗಿನ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಗುಂಡಿ ಮುಚ್ಚಲು ಮತ್ತೆ ಹೊಸ ಡೆಡ್ಲೈನ್, ಗುಂಡಿ ಗಂಡಾಂತರಕ್ಕೆ ತಿಂಗಳಲ್ಲಿ ಮದ್ದು. ನವೆಂಬರ್ 30ಕ್ಕೆ ಬೆಂಗಳೂರಿನ ರಸ್ತೆಗಳನ್ನ ಗುಂಡಿ ಮುಕ್ತ ಮಾಡ್ತೀವಿ ಅಂತ ಬಿಬಿಎಂಪಿ ಅಧಿಕಾರಿಗಳು ಹೇಳಿದ್ರು. ಇದೀಗ ನವೆಂಬರ್ 30 ಮುಗಿದು 4-5 ದಿನಗಳು ಕಳೀತಾ ಬಂದಿದೆ. ಈಗ ಮತ್ತೊಂದು ಹೊಸ ವರಸೆಯನ್ನ ಬಿಬಿಎಂಪಿ ಅಧಿಕಾರಿಗಳು ಶುರು ಮಾಡಿರುವಂತದ್ದು. ಬೆಂಗಳೂರಿನ ರಸ್ತೆಗೆ ಇಳಿಯುವಾಗ ಪ್ರಾಣ ನಮ್ದಲ್ಲ ಅಂತಾನೆ ಇಳಿಬೇಕು. ಯಾಕಂದ್ರೆ ಬೆಂಗಳೂರಿನ ರಸ್ತೆಗಳಲ್ಲಿ ಯಮಗುಂಡಿಗಳು ಕಾಯ್ತಾ ಕುಳಿತಿವೆ, ವಾಪಸ್ ಮನೆ ಸೇರ್ತೇವೆ ಅನ್ನೋ ಯಾವ ಗ್ಯಾರಂಟಿಯೂ ಇರಲ್ಲ. ಈ ಬಗ್ಗೆ ಆಕ್ರೋಶ ಹೊರಬಿದ್ದ ಬಳಿಕ ಪಾಲಿಕೆ ನವೆಂಬರ್ 30ರ ಒಳಗೆ ಗುಂಡಿ ಮುಚ್ಚುವ ಯೋಜನೆ ಹಾಕಿಕೊಂಡಿತ್ತು. ಇದೀಗ ತಿಂಗಳ ಮಟ್ಟಿಗೆ ಕಾಲಾವಕಾಶ ಪಡೆದಿದೆ. ನವೆಂಬರ್ನಲ್ಲಿ ಸಂಪೂರ್ಣವಾಗಿ ಗುಂಡಿ ಮುಚ್ಚಲು ಬಿಬಿಎಂಪಿಗೆ ಸಾಧ್ಯವಾಗಿಲ್ಲ. ಆರ್ಟಿಎಲ್ ಹಾಗೂ ಸಬ್ ಆರ್ಟಿಎಲ್ ರಸ್ತೆಗಳಲ್ಲಿ ಗುಂಡಿ ಗಂಡಾಂತರ ಮುಂದುವರೆದಿದೆ. ಹೀಗಾಗಿ ಡಿಸೆಂಬರ್ ಒಳಗಾಗಿ ಗುಂಡಿ ಮುಚ್ಚುತ್ತೇವೆ ಅಂತ ಹೊಸ ಭರವಸೆ ಕೊಟ್ಟಿದೆ ಬಿಬಿಎಂಪಿ. ಹವಾಮಾನ ಬದಲಾವಣೆ ಹಾಗೂ ತುಂತುರು ಮಳೆ ಗುಂಡಿ ಮುಚ್ಚುವುದಕ್ಕೆ ಅಡ್ಡಿಯನ್ನು ಸಬೂಬು ಕೊಟ್ಟಿದ್ದಾರೆ. ಡಿಸೆಂಬರ್ ವಾರ್ಡ್ ರೋಡ್ಸ್ಗೆ ಡಿಸೆಂಬರ್ ಒಳಗಾಗಿ ಮುಗಿಸ್ತೀವಿ, ಮೇಜರ್ ರೋಡ್ಸ್ಗೆ ನವೆಂಬರ್ 30 ಒಳಗಾಗಿ ಮುಗಿಸಬೇಕಾಗಿತ್ತು. ಅಲ್ಲಿ 80% ಆಗಿದೆ. ಸ್ವಲ್ಪ ಹವಾಮಾನದಲ್ಲಿ ಏರು ಪೇರೆಯಿಂದ ಸ್ವಲ್ಪ ಈ ಕಡೆಗೆ 10 ದಿವಸ ಈ ಕಡೆ ಆ ಕಡೆ ಹೋಗ್ತಾ ಇದೆ, ಬಟ್ ಮಾಡಿ ಮುಗಿಸ್ತೀವಿ. ಮೊನ್ನೆ KSRTC ಬಸ್ ಸ್ಟ್ಯಾಂಡ್ನಲ್ಲಿ BMTC ಸ್ವಾಮಿತ್ವದಲ್ಲಿ ಇಡ್ತಕ್ಕಂಥ ಜಾಗಕ್ಕೆ ನೋಡಿ ಅದನ್ನು ನಾವು ಪಡೆಯುತ್ತಾ ಇದ್ದೀವಿ ವಾಪಸ್. BMTCಯಿಂದ ಪಡೆದು ನಾವೇ ಅದರಲ್ಲಿ CC ರಸ್ತೆ ಮಾಡ್ತೀವಿ, ಅದುವರೆಗೂ ನಾವು ಮೇಂಟೈನ್ ಮಾಡ್ತೀವಿ. ಅಂದರೆ ಅದರಲ್ಲಿ ದೊಡ್ಡ ದೊಡ್ಡದು ಗುಂಡಿಗಳು ಇವೆ, ಅದು ನಾವು ಅಸ್ಫಾಲ್ಟ್ ಇದನ್ನು ಜೇಲಿ ಹಾಕ್ಕೊಂಡು ಅಸ್ಫಾಲ್ಟ್ ಹಾಕ್ಕೊಂಡು ಮೇಂಟೈನ್ ಮಾಡುವುದು. ಬೆಂಗಳೂರಲ್ಲಿ ಒಟ್ಟು 30,000 ಅಧಿಕ ಗುಂಡಿಗಳು ಇವೆ ಅಂತ ಪಾಲಿಕೆ ಗುರುತಿಸಿತ್ತು. ಇದರಲ್ಲಿ 27,000 ಅಧಿಕ ಗುಂಡಿಗಳನ್ನು ಮುಚ್ಚಲಾಗಿದೆಯಂತೆ. ಪಾಲಿಕೆ ಲೆಕ್ಕದಲ್ಲಿ 3,000 ಅಧಿಕ ಗುಂಡಿಗಳನ್ನು ಮುಚ್ಚೋದು ಬಾಕಿ ಇದೆ. ಫಿಕ್ಸ್ ಮೈ ಸ್ಟ್ರೈಟ್ ಕಾಲ್ ಸೆಂಟರ್ ದೂರು ಸೇರಿದಂತೆ ಗುಂಡಿಗಳ ಮಾಹಿತಿ ಸಿಕ್ಕಿದೆ. ಡಿಸೆಂಬರ್ 31ರ ಒಳಗಾಗಿ ಗುಂಡಿ ಮುಚ್ಚುತ್ತೇವೆ ಎಂದಿದೆ. ಹೊಸ ವರ್ಷಕ್ಕಾದರೂ ಪಾಟ್ರೋಲ್ ಫ್ರೀ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಈಗ ಬಿಬಿಎಂಪಿ ಅಧಿಕಾರಿಗಳ ಹೊಸ ವರಸೆ ಏನಪ್ಪಾ ಅಂತಂದ್ರೆ, ಡಿಸೆಂಬರ್ ಒಳಗಾಗಿ ರಸ್ತೆ ಗುಂಡಿಗಳನ್ನ ಮುಚ್ಚುತ್ತೀವಿ ಅನ್ನುವಂತ ಡೆಡ್ಲೈನ್ ಅನ್ನ
ಮತ್ತೆ ಕೊಟ್ಟಿರುವಂತದ್ದು. ಹಿಂದೆನೂ ಕೂಡ ಸಾಕಷ್ಟು ಬಾರಿ ಬಿಬಿಎಂಪಿ ಇದೇ ರೀತಿಯಾಗಿರುವಂತ ಡೆಡ್ಲೈನ್ ಗಳು ಕೊಟ್ಟಿದ್ರು ಕೂಡ ಯಾವುದೇ ಸಂದರ್ಭದಲ್ಲೂ ಕೂಡ ಗುಂಡಿಗಳನ್ನ ಸಮರ್ಪಕವಾಗಿ ಮುಚ್ಚಲಿಲ್ಲ. ಇದೀಗ ಮತ್ತೊಂದು ಹೊಸ ಡೆಡ್ಲೈನ್ ಅನ್ನ ಬಿಬಿಎಂಪಿ ಅಧಿಕಾರಿಗಳು ಹಾಕೊಂಡಿದ್ದಾರೆ, ಡಿಸೆಂಬರ್ ಒಳಗಾಗಿ ಮುಚ್ಚುತ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಈ ಬಾರಿ ಬಿಬಿಎಂಪಿ ಅಧಿಕಾರಿಗಳು ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಆಶಿಕ್ ಮಲ್ಕಿ, ನ್ಯೂಸ್ ಐಟಿ, ಬೆಂಗಳೂರು. ಬೆಂಗಳೂರನ್ನ ಗಾರ್ಡನ್ ಸಿಟಿ ಅಂತ ಕರೀತಾರೆ. ಇದಕ್ಕಾಗಿ ಪಾರ್ಕ್ ಅಭಿವೃದ್ಧಿಗಾಗಿ ಪ್ರತಿ ವರ್ಷ ಬಿಬಿಎಂಪಿ ಕೋಟ್ಯಾಂತರ ರೂಪಾಯಿಯನ್ನ ಖರ್ಚು ಮಾಡುತ್ತೆ. ಆದ್ರೆ ಈ ಹಣ ಎಲ್ಲಿಗೆ ಹೋಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಪಾಲಿಕೆ ಕಚೇರಿ ಬಳಿಯೇ ಇದ್ರೂ ಕೂಡ ಉದ್ಯಾನವನದ ಸ್ಥಿತಿ ಅಧೋಗತಿಯಾಗಿದೆ ನೋಡಿ. ಕೃಷ್ಣರಾಜ ಸಿಲ್ವರ್ ಜುಬ್ಲಿ ಪಾರ್ಕ್ನ ದುಸ್ಥಿತಿ, ಕುಡುಕರು ಎಲಿಗಳ ವಾಸತಾಣ ಈ ಪಾರ್ಕ್. ಬೆಂಗಳೂರಿನ ಹೃದಯ ಭಾಗದಲ್ಲಿದೆ ಈ ಪಾರ್ಕ್. ಕೆ ಆರ್ ಮಾರ್ಕೆಟ್ ನ ಮುಂದೆ ಇರೋದು, ಟೌನ್ ಹಾಲ್ ನ ಮುಂಭಾಗದಲ್ಲೂ ಕೂಡ ಇರುವಂತ ಈ ಪಾರ್ಕ್ ಬಿಬಿಎಂಪಿ ಇಂದ ಅನತಿ ದೂರದಲ್ಲಿ ಮಾತ್ರ ಇದೆ. ಆದ್ರೆ ಈ ಪಾರ್ಕ್ ನ ಪರಿಸ್ಥಿತಿ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ದಯನೀಯ. ಅದ್ ಯಾವ ಪಾರ್ಕ್, ಪರಿಸ್ಥಿತಿ ಹೇಗಿದೆ ನೋಡ್ಕೊಂಬರೋಣ ಬನ್ನಿ. ನೋಡಲು ತುಂಬಾ ವಿಶಾಲವಾದ ಉದ್ಯಾನವನ ಪಾರ್ಕ್. ತುಂಬಾ ಸಿಗರೇಟ್, ಡ್ರಿಂಕ್ ಪ್ಯಾಕೆಟ್ ಗಳು, ಬಾಟಲ್ ಕಣ್ಣಿಗೆ ರಚತ್ತೆ. ಈ ಪಾರ್ಕ್ ನಲ್ಲಿ ವಾಕಿಂಗ್ ಬರೋ ಜನಕ್ಕಿಂತ ಇಲ್ಲಿ ವಾಸವಾಗಿರೋ ಇಲಿ ಹೆಗ್ಗಣಗಳೇ ಜಾಸ್ತಿ. ನೀವು ನೋಡ್ತಿರುವ ಪಾರ್ಕ್ ನಗರದ ಯಾವುದೋ ಮೂಲೆಯಲ್ಲಿ ಇಲ್ಲ. ಟೌನ್ ಹಾಲ್ ಮುಂಭಾಗದ ಕೃಷ್ಣರಾಜ ಒಡೆಯರ್ ಜುಬಲಿ ಪಾರ್ಕ್ ನ ದುಸ್ಥಿತಿ ಇದು. ಬೆಂಗಳೂರಿನ ಹೃದಯ ಭಾಗಗಳಲ್ಲಿ ಒಂದಾದ ಮಾರ್ಕೆಟ್ ಫ್ಲೈಓವರ್ ಕೆಳಭಾಗದ ಪಾರ್ಕ್ ನ ಸ್ಥಿತಿ ದಯನೀಯವಾಗಿದೆ. ನಿರ್ವಹಣೆ ಇಲ್ಲದೆ ಸೊರಗಿ ಹೋಗಿದೆ. ಕೃಷ್ಣರಾಜ ಒಡೆಯರ್ ಅವರ 25 ವರ್ಷದ ಆಡಳಿತದ ನೆನಪಿಗಾಗಿ 1927 ಬೆಂಗಳೂರಿನಲ್ಲಿ ಈ ಪಾರ್ಕ್ ನಿರ್ಮಾಣ ಮಾಡಲಾಗಿತ್ತು. 2006 ಬಿಬಿಎಂಪಿ ರಿನೋವೇಷನ್ ಮಾಡಿ ಕೃಷ್ಣರಾಜ ಒಡೆಯರ್ ಸಿಲ್ವರ್ ಜುಬಲಿ ಪಾರ್ಕ್ ಅಂತ ಹೆಸರನ್ನ ನಾಮಕರಣ ಮಾಡಿತ್ತು. ಆದ್ರೆ ಈಗ ಈ ಪಾರ್ಕ್ ಕಾಯಲು ಯಾರೂ ಇಲ್ಲದೆ ರಾತ್ರಿ ವೇಳೆ ಪುಂಡರ ಅಡ್ಡಿಯಾಗಿದೆ. ಪಾರ್ಕ್ನಲ್ಲಿ ಬೆಳಕು ಮಾಯವಾಗಿದೆ, ಲೈಟ್ಗಳು ಕೆಟ್ಟು ನಿಂತಿವೆ. ಸುಮಾರು 12,000 ಚದರ ಅಡಿ ವಿಸ್ತೀರ್ಣದ ಈ ಪಾರ್ಕ್ ನಿರ್ವಹಣೆಗೆ ಬಿಬಿಎಂಪಿ ಏನ್ ಮಾಡ್ತಾ ಇದೆಯೋ ಗೊತ್ತಾಗ್ತಿಲ್ಲ. ಇಷ್ಟು ದೊಡ್ಡ ಪಾರ್ಕ್ಗೆ ಭದ್ರತಾ ಸಿಬ್ಬಂದಿ ಇಲ್ಲದಿರೋದು ಕೂಡ ಅಕ್ರಮಕ್ಕೆ ಕಾರಣವಾಗಿದೆ. ಪಾರ್ಕ್ ಇಂದ ಆಸೆ ಆದ್ರೂ ಅದರಲ್ಲೂ ಮೇಂಟೆನೆನ್ಸ್ ಅಲ್ಲಿ ಯಾರು ಆರ್ಟಿಕಲ್ಚರ್ ಸೂಪರಿಂಟೆಂಡೆಂಟ್ಗಳು ಯಾರಿದ್ದಾರೆ ಅವರೆಲ್ಲರೂ ಶಾಮೀಲ್ ಆಗಿ ಗುತ್ತಿಗೆದಾರರ ಜೊತೆ ಬೆಂಗಳೂರು ನಗರ, ಬೆಂಗಳೂರು ಗಾರ್ಡನ್ ಸಿಟಿ ಅಂತ ಫೇಮಸ್ಸು. ಈಗ ಏನಾಗಿದೆ ಅಂದರೆ ಗಾರ್ಡನ್ಗಳೇ ಎಲ್ಲ ಹಾಳ ಹೋಗಿರೋದ್ರಿಂದ ಭಾಳನ ಶೋಚನೀಯ ಸ್ಥಿತಿ ಬರ್ತಿದೆ. ಇದನ್ನು ಕಮಿಷನರ್ ಅವರು ಆಫೀಸ್ ಬಿಟ್ಟು ಹೊರಗಡೆ ಬಂದು ಇನ್ಸ್ಪೆಕ್ಷನ್ ಮಾಡ್ಬೇಕು ಸರ್. ಕಮಿಷನರ್ ನಾನು ನೋಡ್ತಾ ಇದ್ದೀನಿ, ಸುಮಾರು ತಿಂಗಳಿಗಿಂದ ನೋಡ್ತೀನಿ, ಆಫೀಸಲ್ಲಿ ಕೂತಿರ್ತಾರೆ. ಆಫೀಸಲ್ಲಿ ಕೂತ್ರೆ ಏನು ಪ್ರಯೋಜನ ಆಗಲ್ಲ. ಪಾರ್ಕ್ ಜಾಗದ ಮುಂದೆ ವಾಹನಗಳ ಪಾರ್ಕಿಂಗ್ ಮಾಡಲಾಗುತ್ತೆ. ಇರೋ ಉಪಕರಣಗಳು ಹಾಳಾಗಿ ಬಿದ್ದಿವೆ. ಮಾದರಿ ಪಾರ್ಕ್ ಆಗಬೇಕಿದ್ದ ಈ ಉದ್ಯಾನವನ ಕಣ್ಣೆದುರಿಗೆ ಇದ್ದರೂ ಕೂಡ ಬಿಬಿಎಂಪಿ ಕಣ್ಣು ಮುಚ್ಚಿ ಕೂತಿದೆ. ಇಲ್ಲಿ ಎಲ್ಲ ಇಲ್ಲಗಳ ಮಧ್ಯೆ ಇರುವಂತ ಅದ್ಭುತವಾದಂತಹ 12,000 ಜಾಗ ಏನಿದೆ ಆ ಜಾಗನ ಬಳಕೆ ಮಾಡಿಕೊಂಡು ಉತ್ತಮವಾದಂತಹ ಪಾರ್ಕ್ ಮಾಡಲಿಕ್ಕೆ ಈಗಲೂ ಅವಕಾಶ ಇದೆ. ಆ ಕೆಲಸವನ್ನ ಬಿಬಿಎಂಪಿ ಮಾಡಬೇಕಾಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರಾಯಚೂರು ರವಿ ಜೊತೆ ಶರಣು ಹಂಪಿ, ನ್ಯೂಸ್ 18. ಸಿಲಿಕಾನ್ ಸಿಟಿಯಲ್ಲೊಂದು ಹಳ್ಳಿ ಕಟ್ಟೆ ಜನ್ಮ ತಾಳಲಿದೆ. ಹಳ್ಳಿ ಸೊಗಡಿಗೆ ಆಧುನಿಕತೆಯ ಸ್ಪರ್ಶ ಸಿಗಲಿದೆ. ನಗರದ ಜನ ನಿಬಿಡ ಪ್ರದೇಶವಾದ ರೇಸ್ ಕೋರ್ಸ್ ಜಂಕ್ಷನ್ ನಲ್ಲಿ ಹಳ್ಳಿ ಕಟ್ಟೆ ನಿರ್ಮಿಸಲು ಬಿಬಿಎಂಪಿ ಮುಂದಾಗಿದೆ. ಅಷ್ಟಕ್ಕೂ ಹೇಗಿರುತ್ತೆ ಈ ಹಳ್ಳಿ ಕಟ್ಟೆ, ಈ ಸ್ಟೋರಿ ನೋಡಿ. ರೇಸ್ ಕೋರ್ಸ್ ಜಂಕ್ಷನ್ ನಲ್ಲಿ ಹಳ್ಳಿ ಕಟ್ಟೆ, ರಸ್ತೆಯ ನಡುವೆ ಸುಂದರ ಹರಟೆ ತಾಣ. ಬೆಂಗಳೂರಲ್ಲೊಂದು ಹಳ್ಳಿ ಕಟ್ಟೆ ನಿರ್ಮಾಣ ಆಗ್ತಾ ಇದೆ. ಇದನ್ನ ನಿರ್ಮಾಣ ಮಾಡ್ತಿರುವಂತವರು ಬಿಬಿಎಂಪಿ. ಬಿಬಿಎಂಪಿ ತನ್ನ ನೇತೃತ್ವದಲ್ಲಿ ಬೆಂಗಳೂರಿನಲ್ಲೊಂದು ಹಳ್ಳಿ ಕಟ್ಟೆಯನ್ನ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದೆ. ಹಳ್ಳಿಗಳಲ್ಲಿ ಸಂಜೆ ಆದ್ರೆ ಜನರು ಕಟ್ಟೆ ಮೇಲೆ ಕುಳಿತು ಮಾತನಾಡುವುದು ಕಾಮನ್. ಆದ್ರೆ ಸಿಟಿಗಳಲ್ಲಿ ಆ ರೀತಿಯ ವ್ಯವಸ್ಥೆ ಇಲ್ಲ ಅನ್ನೋ ಬೇಸರ ಇದೆ. ಇದೀಗ ಬಿಬಿಎಂಪಿ ರೇಸ್ ಕೋರ್ಸ್ ಸರ್ಕಲ್ ನಲ್ಲಿ ವಿನೂತನವಾದ ಯೋಜನೆಯೊಂದಕ್ಕೆ ಚಾಲನೆ ಕೊಟ್ಟಿದೆ. ಹಳ್ಳಿಕಟ್ಟೆ ಮಾದರಿಯಲ್ಲಿ ವಿಶ್ರಾಂತಿ ತಾಣ ನಿರ್ಮಿಸಲು ಪಾಲಿಕೆ ಮುಂದಾಗಿದೆ.
ಮೌರ್ಯ ಸರ್ಕಲ್ನಲ್ಲಿ ನಿರ್ಮಾಣ ಮಾಡಿರುವ ಹಾಗೆ ರೇಸ್ ಕೋರ್ಸ್ ಸರ್ಕಲ್ ಕೂಡ ಅಭಿವೃದ್ಧಿಯಾಗಲಿದ್ದು ಹಳ್ಳಿ ಫೀಲ್ ಬರೋ ರೀತಿ ನಿರ್ಮಿಸಲು ಬಿಬಿಎಂಪಿ ನೀಲನಕ್ಷೆ ತಯಾರಿಸಿದೆ. ಈಗಾಗಲೇ ಬೆಂಗಳೂರಿನ 16 ಕಡೆ ಇದೇ ಮಾದರಿಯಲ್ಲಿ ವಿಶ್ರಾಂತಿ ತಾಣ ನಿರ್ಮಿಸಲಾಗಿದೆ. ಇದೀಗ ರೇಸ್ ಕೋರ್ಸ್ ರಸ್ತೆಗೂ ಬರುತ್ತಿದೆ. ಎರಡು ಕೋಟಿ ವೆಚ್ಚದಲ್ಲಿ ಹರಟೆಕಟ್ಟೆ ನಿರ್ಮಾಣ, ಟ್ರಾಫಿಕ್ ನಡುವೆ ಆಗುತ್ತಾ ಆಶ್ರಯ ತಾಣ, ರೇಸ್ ಕೋರ್ಸ್ಗೆ ಬರುವ ಜನರಿಗೆ ವಿಶ್ರಾಂತಿಗೆ ಅನುಕೂಲ ಆಗಲಿದೆ ಅನ್ನೋದು ಸತ್ಯ. ಅಂದಾಜು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಂದರ ತಾಣ ನಿರ್ಮಿಸುವ ಕಾಮಗಾರಿ ಈಗಾಗಲೇ ಶುರುವಾಗಿದೆ. ಮರಗಳು, ಹೂವಿನ ಗಿಡಗಳು, ಅಲಂಕಾರಿಕ ಗಿಡಗಳು ಹಾಗೂ ವಿದ್ಯುತ್ ದೀಪಗಳ ಅಳವಡಿಕೆಯೂ ಆಗಲಿದೆ ಎಂದಿದ್ದಾರೆ. ನೀವು ಗಮನಿಸಿರಬಹುದು, ಅದು ಬಹಳವಾದಂತಹ ಜಾಗ ಇರೋಂತ ಒಂದು ಸರ್ಕಲ್ ವೃತ್ತ. ಆ ವೃತ್ತದಲ್ಲಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡೋದ್ರ ಜೊತೆಗೆ ಅದನ್ನ ಸಾರ್ವಜನಿಕರು ಬಳಕೆ ಮಾಡುವಂತ ಒಂದು ಜಾಗವಾಗಿ ಪರಿವರ್ತನೆ ಮಾಡಬೇಕು ಅನ್ನೋದು ಒಂದು ಚಿಂತನೆ ಮೂಡಬಂತು. ಆ ಒಂದು ನಿಟ್ಟಿನಲ್ಲಿ ಈಗ ನಾವು ಒಂದು ಆರ್ಕಿಟೆಕ್ಟ್ಗಳ ಮೂಲಕ ಅದು ಯಾವ ತರ ವಿನ್ಯಾಸಗೊಳಿಸಿದ್ರೆ ಅದನ್ನ ಸಾರ್ವಜನಿಕ ಉಪಯೋಗಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋದನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಒಂದು ವಿನ್ಯಾಸನ ಸಿದ್ಧಪಡಿಸಿದೀವಿ. ಆ ಒಂದು ವಿನ್ಯಾಸದ ಪ್ರಕಾರ ಪ್ರಸ್ತುತ ಕಾಮಗಾರಿ ಪ್ರಗತಿಯಲ್ಲಿದೆ. ರೇಸ್ ಕೋರ್ಸ್ ರಸ್ತೆ ಅಂದ್ರೆ ಹೆವಿ ಟ್ರಾಫಿಕ್ ಇರುತ್ತೆ. ಟ್ರಾಫಿಕ್ ನಡುವೆ ಹಳ್ಳಿಕಟ್ಟೆ ಜನರಿಗೆ ಆಶ್ರಯ ತಾಣ ಆಗುತ್ತಾ ಅನ್ನೋದೇ ಈಗಿರುವ ಪ್ರಶ್ನೆ. ಆದರೂ ಪ್ರವಾಸಿಗರ ನೆಚ್ಚಿನ ತಾಣ ಮಾಡುವ ಉದ್ದೇಶ ಈಡೇರಲಿ ಅನ್ಬಹುದು. ಹಳ್ಳಿ ಕಟ್ಟೆಯ ವಾತಾವರಣವನ್ನ ನಿರ್ಮಾಣ ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು ಅಂದ್ರೆ ಇದು ಹಳ್ಳಿ ಕಡೆ ನಾವು ನೋಡುವಂತ ಹಳ್ಳಿ ಕಟ್ಟೆ ರೀತಿಯಲ್ಲಿ ಇರೋದಿಲ್ಲ. ಒಂದು ಸ್ವಲ್ಪ ಮಾಡರ್ನೈಸ್ಡ್ ವರ್ಷನ್ ಇರುತ್ತೆ. ಅಲ್ಲಿ ಬಳಸುವಂತ ಇಕ್ವಿಪ್ಮೆಂಟ್ಸ್ ಗಳು ಮತ್ತೆ ಅದಕ್ಕೆ ಬೇಕಾಗಿರುವಂತ ಇನ್ಫ್ರಾಸ್ಟ್ರಕ್ಚರ್ ಎಲ್ಲವನ್ನು ಕೂಡ ಒಂದು ಸ್ವಲ್ಪ ಮಾಡರ್ನ್ ಆಗಿ ಬಳಸ್ತಾರೆ. ಆಗಿದ್ರೂ ಕೂಡ ಇದಕ್ಕೆ ಬೆಂಗಳೂರಿನ ಹಳ್ಳಿ ಕಟ್ಟೆ ಅನ್ನುವಂತ ಹೆಸರನ್ನು ಕೂಡ ಇಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಯೋಚಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18, ಬೆಂಗಳೂರು.